ಮೈಸೂರು ಫೆಬ್ರವರಿ 14 ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ಯುವ ಭಾರತ ಸಂಘಟನೆ ವತಿಯಿಂದ ದೇಶಪ್ರೇಮ ದಿನ ಹಾಗೂ ಪುಲ್ವಾಮಾ ದಾಳಿ ಕರಾಳ ದಿನವನ್ನು ಆಚರಿಸಲಾಯಿತು. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ಭಾವಚಿತ್ರ ಹಿಡಿದು ಅವರ ತ್ಯಾಗ ಬಲಿದಾನವನ್ನು ನೆನೆದು ಸ್ಮರಿಸಲಾಯಿತು. ಪ್ರೇಮಿಗಳ ದಿನಾಚರಣೆಗೆ ಧಿಕ್ಕಾರ. ವಿಶ್ವ ದೇಶಪ್ರೇಮಿಗಳಿಗೆ ಜಯವಾಗಲಿ. ಭಾರತ್ ಮಾತಾ ಕೆ ಜೈ. ವಂದೇ ಮಾತರಂ. ವೀರ ಯೋಧರು ಅಮರರಾಗಲಿ. ಸೈನಿಕರ ದಿನಾಚರಣೆಗೆ ಜಯವಾಗಲಿ ಎಂಬ ಘೋಷಣೆಗಳನ್ನು ಕೂಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ, ಬಿಜೆಪಿ ಮುಖಂಡರಾದ ಯಶಸ್ವಿನಿ ಸೋಮಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ವೈಡಿ ರಾಜಣ್ಣ, ನಗರಪಾಲಿಕೆ ಸದಸ್ಯರಾದ ಪ್ರಮೀಳಾ ಭರತ್, ನಗರಪಾಲಿಕೆ ನಾಮನಿರ್ದೇಶಕರಾದ ಜಗದೀಶ್, ಜೀವಧಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕರಾದ ಗಿರೀಶ್, ಮೈಸೂರು ನಗರ ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಜೋಗಿ ಮಂಜು, ಬಿಜೆಪಿ ಚಾಮರಾಜ ಯುವ ಮೋರ್ಚಾ ಅಧ್ಯಕ್ಷ ಸಚಿನ್, ಎನ್ಆರ್ ಕ್ಷೇತ್ರದ ಯುವ ಮೋರ್ಚಾದ ಅಧ್ಯಕ್ಷ ಲೋಹಿತ್, ವಿಕ್ರಮಯ್ಯಂಗಾರ್, ಅಜಯ್ ಶಾಸ್ತ್ರಿ, ಶರತ್, ಪ್ರಶಾಂತ್, ರಂಗನಾಥ್, ಸುಚೀಂದ್ರ, ಚರಣ್, ಲಿಂಗರಾಜು, ಬಿಜೆಪಿ ಹಿಂದುಳಿದ ವರ್ಗದ ಮೋರ್ಚಾ ಉಪಾಧ್ಯಕ್ಷ ಸೂರಜ್ ಚಕ್ರಪಾಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ವೈಡಿ ರಾಜಣ್ಣನವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ಅಜಯ್ ಶ್ರೀಗರಿ, ವಾರ್ತೆಗಳು, ಮೈಸೂರು. ಇದೇ ಫೆಬ್ರವರಿ ಮಾಯಿನಲ್ಲಿ ಜಮ್ಮು ಕಾಶ್ಮೀರ ಜಿಲ್ಲೆಯ ಪುಲ್ವಾಮಾ ಬಳಿ ನಡೆದಂತ ಭಯೋತ್ಪಾದಕರ ದಾಳಿಗೆ ನಮ್ಮ ಭಾರತೀಯ ಸೈನ್ಯದ 40 ಯೋಧರು ಮರಣವನ್ನು ಹೊತ್ತಿದ್ರು. ಬಹುಶಃ 1989 ನಂತರ ಅತ್ಯಂತ ಪೈಶಾಚಿಕ ಕೃತ್ಯ ಅಂತೇಳಿ ನಾವು ಭಾವಿಸ್ಬೋದು. ಈ ಸಂದರ್ಭದಲ್ಲಿ ಈ ನುಡಿನಮನದ ಉದ್ದೇಶದ ಔಚಿತ್ಯ ಇಷ್ಟೇ, ನಮ್ಮ ಭಾರತೀಯ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚುವಂಥ ನಿಟ್ಟಿನಲ್ಲಿ ಅವರಿಗೆ ನೈತಿಕ ಬೆಂಬಲವಾಗಿ ಅವರ ಕುಟುಂಬದವರ ಜೊತೆಯಲ್ಲಿ ಕೋಟ್ಯಾಂತರ ಭಾರತೀಯನ ವಿಧಿವಿ ಎನ್ನುವಂಥ ಒಂದು ಸಂದೇಶವನ್ನು ಸಾರುವಂಥದ್ದು ಈ ಸ್ಮರಣೀಯ ದಿನದ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಭಾರತೀಯರು ನಾವು ಯಾವತ್ತೂ ನಮ್ಮ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ನಮ್ಮ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವಂಥ ನಿಟ್ಟಲ್ಲಿ ಆಲೋಚನೆ ಮಾಡಬೇಕು. ಇವತ್ತು ದೇಶ ಸಾಮಾಜಿಕವಾಗಿ ಹಲವಾರು ಬಿಕ್ಕಟ್ಟುಗಳನ್ನು ಕಾಣ್ತಿರುವಂಥ ಸಂದರ್ಭದಲ್ಲಿ ದೇಶದ ಆಡಳಿತದ ಜೊತೆ ನಾವೆಲ್ಲ ಸಹಭಾಗಿಯಾಗಿ ವಿಶೇಷವಾಗಿ ಗಡಿ ಕಾಯುವಂಥ ಸೈನಿಕರ ಯೋಧರ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚುವ ನಿಟ್ಟಲ್ಲಿ ನಾವೆಲ್ಲ ಅವರಿಗೆ ನೆರವಿಗೆ ನಿಲ್ಲಬೇಕು, ಸರ್ಕಾರದಿಂದ ಕೈಜೋಡಿಸಬೇಕು. ಆ ಮೂಲಕ ಭಾರತೀಯರು ನಾವೆಲ್ಲ ಒಂದು ಯಾರಿಗೆ ಅನ್ಯಾಯವಾದರೂ ಕೂಡ ನಾವೆಲ್ಲ ಜೊತೆಗಿರ್ತೀವಿ ಅನ್ನೋ ಸಂದೇಶ ಮಾಡುವಂಥದ್ದು ಇದು ಸಿನಿಮಾದ ಪ್ರಮುಖ ಉದ್ದೇಶ ಅಂತೇಳಿ ಭಾವಿಸ್ಕೊಡ್ತೇನೆ. ಇವತ್ತು ಸ್ಮರಣೀಯ ದಿನ, ನಮ್ಮ ಯುವಕರಲ್ಲಿ, ನಮ್ಮ ವಿದ್ಯಾವಂತರಲ್ಲಿ ರಾಷ್ಟ್ರ ಭಕ್ತಿಯ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ, ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ಯೋಧರ ಬಗ್ಗೆ ಒಂದಷ್ಟು ಗೌರವ ಅಭಿಮಾನ ಕೊಡುವಂಥ ನಿಟ್ಟಲ್ಲಿ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಮಹತ್ವದ್ದಾಗಿದೆ ಅಂತೇಳಿ ಭಾವಿಸ್ತಾ ಮತ್ತೊಮ್ಮೆ ಅಗಲಿದಂಥ 40 ಯೋಧರ ಕುಟುಂಬದವರಿಗೆ ಭಗವಂತ ಅವರ ಒಂದು ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ವಿನಮ್ರವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಶ್ರೀಗರಿ, ನಿಮ್ಮ ಮನದಾಳದ ಗರಿ.